ಬಹುಘಟಕಗಳ ಜನರೇಟರ್. ಈ ಬಹುವಿಧದ ಜನರೇಟರ್ಗಾಗಿ ಒಂದು ಕಟ್ಟಿಗೆ ಮಣಿ, 5 LED ಬಲ್ಬ್ಗಳು, ನಟ್ ಬೋಲ್ಟು, ಹಳೆ CDಗಳು, ಪ್ಲಾಸ್ಟಿಕ್ ಮುಚ್ಚಳ, ತಾಮ್ರದ ತಂತಿ ಕಾಯಿಲ್ಗಳು ಬೇಕಾಗುವು, ಹೊಲಿಗೆ ಬಾಬಿನ್ ಬೇಕಾಗುವು. ಕಟ್ಟಿಗೆ ಮಣೆಯ ಮೇಲೆ ಮೊದಲು ನಟ್ ಬೋಲ್ಟ್ ಕೂಡಿಸಿ CD ಅಂಟಿಸಲಿಕ್ಕೆ ಗ್ಲೂ ಹಚ್ಚಿರಿ. ಅದರ ಮೇಲೆ CDಯನ್ನು ಕೂಡಿಸಿರಿ. ಇದರ ಮೇಲೆ ಇನ್ನೊಂದು CDಯನ್ನು 4 ಬದಿಗಳಿಗೆ ಗ್ಲೂ ಹಚ್ಚಿ ಅದರ ಮೇಲೆ ಚುಂಬಕದ ತಟ್ಟೆಗಳನ್ನು ಗಟ್ಟಿಯಾಗಿ ಕೂಡಿಸಿರಿ. ಒಂದು ಫಿಲ್ಮ್ ರೋಲದ ಖಾಲಿ ಡಬ್ಬಿಯ ಮೇಲೆ 30 ಗೇಜಿನ ನಾಮ್ರದ ತಂತಿಯ 500 ಸುತ್ತುಗಳನ್ನು ಸುತ್ತಿ ಒಂದು ಕಾಯಿಲ್ ತಯಾರಿಸಿ. ಅದರ ಎರಡೂ ತುದಿಗಳು ಕಾಯಿಲ್ದಿಂದ ಹೊರಬರಲಿ. ತುದಿಗಳನ್ನು ಮೇಲಿನ ಇನ್ಸುಲೇಟರ್ವನ್ನು ಬ್ಲೇಡಿನಿಂದ ತಿಕ್ಕಿರಿ. ಈ ತುದಿಗಳನ್ನು LED ಬಲ್ಬಿನ ತಂತಿಗಳಿಗೆ ಜೋಡಿಸಿರಿ. LEDಗೆ ಬಹಳ ಕಡಿಮೆ ಕರೆಂಟು ಬೇಕಾಗುವುದು. ಇಂತಹ 5 ಕಾಯಿಲ್ಗಳನ್ನು ನೀವು ತಯಾರಿಸಿರಿ. ಕಟ್ಟಿಗೆಯ ಮಣೆಯ ಮೇಲಿನ CDಯ ಮೇಲೆ ಗ್ಲೂ ಹಚ್ಚಿ ಈ 5 ಕಾಯಿಲ್ಗಳನ್ನು ಗಟ್ಟಿಯಾಗಿ ಕೂಡಿಸಿ. ಈ ರೀತಿಯಾಗಿ ಅವುಗಳನ್ನು ಕೂಡಿಸಬೇಕು. ಮಧ್ಯದಲ್ಲೂ ಕೂಡ ಗ್ಲೂ ಹಚ್ಚಿ ಅದರ ಮೇಲೆ ಬಾಬಿನನ್ನು ಕೂಡಿಸಿ. ಚುಂಬಕವಿರುವ CDಯ ಹಿಂಬದಿಯಲ್ಲಿ ಗ್ಲೂ ಹಚ್ಚಿ ಅದರ ಮೇಲೆ ಮಧ್ಯದಲ್ಲಿ ಛಿದ್ರವಿರುವ ಪ್ಲಾಸ್ಟಿಕ್ ಮುಚ್ಚಳವನ್ನು ಕೂಡಿಸಿ. ಚುಂಬಕವಿರುವ ಬದಿಗೆ ಮಧ್ಯದಲ್ಲಿ ಒಂದು ವಾಷರ್ವನ್ನು ಗಟ್ಟಿಯಾಗಿ ಕೂಡಿಸಿ. ಈಗ ಈ ಜೋಡಣೆ ಹೀಗೆ ಕಾಣಿಸುತ್ತದೆ. ಮೇಲಿನ CDಯನ್ನು ಬೆರಳಿನಿಂದ ತಿರುಗಿಸಬಹುದು. ಇದೇ CDಯ ಮೇಲೆ ಇಂದ್ರಧನುಷ್ಯದಲ್ಲಿರುವ ಬಣ್ಣಗಳಿರುವ ಒಂದು ಚಿತ್ರವನ್ನು ಗಟ್ಟಿಯಾಗಿ ಕೂಡಿಸಿ. ಇದು ನ್ಯೂಟನ್ನ ಬಣ್ಣದ ತಟ್ಟೆ. ಇದನ್ನು ತಿರುಗಿಸಿದಂತೆ 7 ಬಣ್ಣಗಳು ಕೂಡಿ ಒಂದೇ ಬಿಳಿ ಬಣ್ಣ ತಯಾರಾಗುವುದು. ಇದೇ ತಟ್ಟಿ ತಿರುಗುವಾಗ ಬಲ್ಬುಗಳು ಕೂಡ ಬೆಳಗುವವು. ಕತ್ತಲೆಯಲ್ಲಿ ಒಯ್ದು ಇದನ್ನು ತಿರುಗಿಸಿದಾಗ ಬಲ್ಬ್ಗಳು ಹೆಚ್ಚು ಪ್ರಕಾಶವಂತವಾಗಿ ಉರಿಯುವವು. ಈ ರೀತಿಯಾಗಿ ಬಹು ಘಟಕಗಳ ಈ ಜನರೇಟರು ನಮಗೆ ಒಂದು ಮೋಜಿನ ಆಟ.